ತರ್ಕಾರಿ ಮೇಲೆ ಗಗನ ಕೇರಿದೆ ಈ ನ್ಯೂಳು ನೋಡಕ್ ಬರೋ ಗಂಡ್ಗಳಿಗೆ ಉಪ್ಪಿಟ್ಟು ಕೇಸರಿ ಬಾತ್ ಮಾಡೋದಿಕ್ಕೆ ಕಡಿಮೆ ಅಂದ್ರೂ ಇನ್ನೂರು ಮುನ್ನೂರು ರೂಪಾಯಿ ಖರ್ಚಾಗತ್ತೆ ಇನ್ಮೇಲೆ ಟೆನ್ಶನ್ ಬೇಡ ಮುಹರತ್ ಆಪ್ ನಲ್ಲಿ ನಲ್ವತ್ತೊಂಬತ್ ರೂಪಾಯಿಗೆ ವಧುವರರ ಪ್ರೊಫೈಲ್ಸ್ ನೋಡ್ಬೋದು ನೋಡಿ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ ಫುಲ್ ಸ್ವಾಗತ ನಾನು ಅಮರ್ ಪ್ರಸಾದ್ ನ್ಯಾಷನಲ್ ಹೆರಾಲ್ಡ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೇ ಬಾರಿ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿಯನ್ನ ಇಡಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಜೊತೆಗೆ ಬೆಳಿಗ್ಗೆನೆ ಇಡಿ ಆಫೀಸ್ಗೆ ಹಾಜರಾಗಿದ್ದ ಸೋನಿಯಾ ಇಂದು ಇಡಿ ಅಧಿಕಾರಿಗಳಿಗೆ ಪ್ರಕರಣದ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದಾರೆ ವಿಚಾರಣೆಯಲ್ಲಿ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಏನು ಸೋನಿಯಾ ಅವರೊಂದಿಗೆ ಒಳಗೆ ತೆರಳೋಕೆ ಪ್ರಿಯಾಂಕಾಗೆ ಅವಕಾಶವನ್ನು ಕೊಡಲಾಗಿತ್ತು ಇತ್ತ ಸೋನಿಯಾ ವಿಚಾರಣೆ ಸಂಬಂಧ ಇದು ದೇಶಾದ್ಯಂತ ಕಾಂಗ್ರೆಸ್ ರಣ ಕಹಳೆ ಮೊಳಗಿಸಿದೆ ಕಾಂಗ್ರೆಸ್ ಪ್ರಧಾನ ಕಚೇರಿಯಲ್ಲಿ ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ ಸದಸ್ಯರು ಇಡಿ ಸಮನ್ಸ್ ವಿರುದ್ಧ ಧರಣಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ರಾಜ್ಘಾಟ್ನಲ್ಲಿ ಪ್ರತಿಭಟನೆ ಮಾಡೋಕೆ ಪ್ಲಾನ್ ಮಾಡಿದ್ರು ಆದರೆ ಅಧಿಕಾರಿಗಳು ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಏನೋ ಇ ಡಿ ಸಮನ್ಸ್ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಸೋನಿಯಾ ಪುತ್ರ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ಭಾಗವಹಿಸಿದ್ರು ಭಾರತ ಪೊಲೀಸ್ ಸ್ಟೇಟ್ ಆಗಿಬಿಟ್ಟಿದೆ ನರೇಂದ್ರ ಮೋದಿ ಒಬ್ಬ ರಾಜ ಅಂತ ಘೋಷಣೆ ಕೂಗಿದ್ರು ರಾಹುಲ್ ಗಾಂಧಿ ಏನಂತ ಭಾರತ ಒಂದು ಪೊಲೀಸ್ ಸ್ಟೇಟ್ ಆಗಿಬಿಟ್ಟಿದೆ ಅಂದ್ರೆ ಸರ್ವಾಧಿಕಾರಿ ರಾಜ್ಯ ಆಗಿದೆ ನರೇಂದ್ರ ಮೋದಿ ಒಬ್ಬ ರಾಜ ಅಂತ ರಾಹುಲ್ ಗಾಂಧಿ ಘೋಷಣೆ ಕೂಗಿದ್ರು ದಿಲ್ಲಿಯ ವಿಜಯ್ ಚೌಕ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದ ರಾಹುಲ್ ಗಾಂಧಿಯನ್ನ ತೆರವು ಮಾಡೋಕೆ ದಿಲ್ಲಿ ಪೊಲೀಸರು ಪ್ರಯತ್ನ ಮಾಡಿದ್ರು ಈ ವೇಳೆ ಎರಡೂ ಕಡೆಯವರಿಗೆ ಮಾತಿನ ಚಕಮಕಿ ಆಯಿತು ಬಳಿಕ ರಾಹುಲ್ ರನ್ನ ಪೊಲೀಸರು ಎತ್ಕೊಂಡು ಹೋಗಿ ನಲ್ಲಿ ಹಾಕಿದ್ರು ಈ ವೇಳೆ ಮಾತನಾಡಿದ ರಾಹುಲ್ ಗಾಂಧಿ ನಾವು ರಾಷ್ಟ್ರಪತಿ ಭವನದತ್ತ ಹೋಗೋಕೆ ಹೊರಟಿದ್ವಿ ಇದಕ್ಕೆ ಪೊಲೀಸರು ಅವಕಾಶವನ್ನ ಕೊಡ್ತಾ ಇಲ್ಲ ನಾನು ಬೆಲೆ ಏರಿಕೆ ನಿರುದ್ಯೋಗದ ವಿರುದ್ಧ ಜನರ ಧ್ವನಿಗಾಗಿ ಪ್ರತಿಭಟನೆ ಮಾಡ್ತಿದ್ದೀನಿ ಅಂತ ಹೇಳಿದ್ರು ಇದಕ್ಕೂ ಮುನ್ನ ದಿಲ್ಲಿ ಪೊಲೀಸರು ಕಾಂಗ್ರೆಸ್ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಸಚಿನ್ ಪೈಲಟ್ ಹರೀಶ್ ರಾವತ್ ಪವನ್ ಖೇರಾ ಕೆ ಸಿ ವೇಣುಗೋಪಾಲ್ ಸೇರಿದಂತೆ ಅನೇಕ ನಾಯಕರನ್ನು ಬಂಧಿಸಿದರು ಏನು ಕಳೆದ ಬಾರಿ ಪ್ರತಿಭಟನೆಯಲ್ಲಿ ಪೊಲೀಸರ ಜೊತೆಗಿನ ಕಾಳಗದಲ್ಲಿ ಭಾರೀ ಸುದ್ದಿಯಾಗಿದ್ದ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಬಿ ವಿ ಶ್ರೀನಿವಾಸರನ್ನ ಈ ಬಾರಿ ಪೊಲೀಸರು ಅಪಮಾನಕಾರಿ ರೀತಿಯಲ್ಲಿ ನಡೆಸಿಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ಹೇಳಿದೆ ಇದಕ್ಕೆ ಸಂಬಂಧಪಟ್ಟ ಒಂದು ವಿಡಿಯೋ ಕೂಡ ಹರಿದಾಡ್ತಾ ಇದ್ದು ಅದರಲ್ಲಿ ಪ್ರತಿಭಟನೆ ಮಾಡುತ್ತಿದ್ದ ವಿವಿ ಶ್ರೀನಿವಾಸರನ್ನ ಕಾರಿನೊಳಗೆ ತುರುಕೋಕೆ ಅಲ್ಲಿದ್ದ ಪೊಲೀಸರು ಅವರ ಜುಟ್ಟು ಹಿಡಿದು ಒಳಗೆ ನೂಕ್ತಿರೋದನ್ನು ಕಾಣಬಹುದಾಗಿದೆ ಏನು ರಸ್ತೆಯಲ್ಲಿ ಕುಳಿತು ರಾಹುಲ್ ಪ್ರತಿಭಟನೆ ಮಾಡುತ್ತಿರೋ ಚಿತ್ರ ಹಾಗೂ ಈ ಹಿಂದೆ ಇಂದಿರಾ ಗಾಂಧಿ ಪ್ರತಿಭಟಿಸುತ್ತಿದ್ದ ಫೋಟೋ ಎರಡನ್ನ ಒಟ್ಟಿಗೆ ಶೇರ್ ಮಾಡಿ ಕಾಂಗ್ರೆಸ್ ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡಿಕೊಂಡಿದೆ ಏನು ಸೋನಿಯಾ ಗಾಂಧಿಯನ್ನ ಇಡೀ ವಿಚಾರಣೆ ಮಾಡ್ತಿರೋದನ್ನ ವಿರೋಧಿಸಿ ರಾಜ್ಯದಲ್ಲೂ ಕೂಡ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರತಿಭಟಿಸಿತು ಈ ವೇಳೆ ಮಾತನಾಡಿದ ಡಿಕೆ ನ್ಯಾಷನಲ್ ಹೆರಾಲ್ಡ್ ಅನ್ನ ಸೋನಿಯಾ ಗಾಂಧಿ ಸ್ವಂತ ಆಸ್ತಿ ಅಂತ ಹೇಳಿಲ್ಲ ನಮ್ಮ ನಾಯಕರಿಗೆ ಕಿರುಕುಳ ಕೊಟ್ಟು ಜೈಲಿಗೆ ಹಾಕಲಿ ಪ್ರಧಾನಮಂತ್ರಿ ಸ್ಥಾನ ತ್ಯಾಗ ಮಾಡಿದ ಮಹಿಳೆಗೆ ಕಿರುಕುಳ ಕೊಡಿಸಿದ್ದಾರೆ ಅವರು ಯಾವ ಆಸ್ತಿ ಮಾಡಿಕೊಂಡಿದ್ದಾರೆ ಎಪ್ಪತ್ತೈದು ವರ್ಷದ ಸ್ವಾತಂತ್ರ್ಯೋತ್ಸವ ತಂದುಕೊಟ್ಟಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಸಂವಿಧಾನ ತಂದುಕೊಟ್ಟಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಆದ್ದರಿಂದಲೇ ನೀವು ಪಿ ಎಂ ಆಗಿದ್ದೀರಾ ಅಂತ ಬಿಜೆಪಿ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಆದರೆ ಸೋನಿಯಾ ಗಾಂಧಿ ನಮ್ಮ ತಾಯಿ ಅಂತ ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನೋಡಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಡಿ ಕೆ ಶಿವಕುಮಾರ್ ಏನು ಹೇಳಿದ್ದಾರೆ ಅಂತ ಸೋನಿಯಾ ಗಾಂಧಿ ನಮ್ಮ ತಾಯಿ ರಾಹುಲ್ ಗಾಂಧಿ ನಮ್ಮ ಸಹೋದರ ಅವ್ರ ಜೊತೆ ನಾವು ಇದ್ದೀವಿ ಹೆದ್ರಬೇಡಿ ನಿಮ್ಗೂ ಒಳ್ಳೆ ಕಾಲ ಬರುತ್ತೆ ಅಂತ ಹೇಳಿದ್ದಾರೆ ಜೊತೆಗೆ ನಮ್ಮನ್ನ ಗುಲಾಮರು ಅಂತ ಕರಿತಾ ಇದೀರಲ್ಲ ಹೌದು ನಾವು ಗಾಂಧಿ ಕುಟುಂಬದ ಗುಲಾಮರೇ ದೇಶಕ್ಕಾಗಿ ಗಾಂಧಿ ಕುಟುಂಬ ಗುಲಾಮರಂತೆ ಕೆಲಸ ಮಾಡಿದೆ ಹಾಗಾಗಿ ನಾವು ಆ ಕುಟುಂಬಕ್ಕೆ ಗುಲಾಮರಾಗ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು ಡಿ ಕೆ ಶಿವಕುಮಾರ್ ಅವರೇ ವಾವ್ ಗೆದ್ಬಿಟ್ರಿ ನೀವು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಫ್ಯಾಮಿಲಿಯ ಹಾರ್ಟ್ ಅನ್ನ ಒಟ್ನಲ್ಲಿ ಕಾಂಗ್ರೆಸ್ ಅಧಿನಾಯಕಿಗೆ ಇಡಿ ಅಧಿಕಾರಿಗಳು ನಡೆಸಿದ ವಿಚಾರಣೆ ದೇಶಾದ್ಯಂತ ಕಾಂಗ್ರೆಸ್ ಆಕ್ರೋಶಕ್ಕೆ ರೋಷಾಗ್ನಿಗೆ ಕಾರಣ ಆಗಿತ್ತು ದೇಶವ್ಯಾಪಿ ರೀತಿಯ ಪ್ರತಿಭಟನೆಗಳು ನಡೆದವು ಇವತ್ತು ಮಂಗಳೂರಿನ ಪಬ್ ಒಂದರಲ್ಲಿ ಪಾರ್ಟಿ ಮಾಡ್ತಿದ್ದ ಕಾಲೇಜು ವಿದ್ಯಾರ್ಥಿಗಳನ್ನ ಬಜರಂಗ ದಳದವರು ಅಂತ ಹೇಳಲಾಗ್ತಿರೋ ಗುಂಪೊಂದು ಬಂದು ದಾಂಧಲೆ ಮಾಡಿ ಅವರಿಗೆ ಕಿರಿಕಿರಿ ಮಾಡಿದೆ ಅಂತ ಆರೋಪ ಮಾಡಲಾಗ್ತಾ ಇದೆ ಪಾರ್ಟಿ ವೇಳೆ ಯುವಕ ಯುವತಿಯರು ಕುಡಿದು ಕುಣಿತಾಯಿದ್ರು ಪಬ್ ಒಳಗೆ ಅಪ್ರಾಪ್ತರು ಮದ್ಯ ಸೇವನೆ ಮಾಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು ಬಳಿಕ ಏಕಾಏಕಿ ಪಬ್ಗೆ ನುಗ್ಗಿದ ಯುವಕರ ತಂಡ ಒತ್ತಾಯದಿಂದ ಪಾರ್ಟಿಯನ್ನ ನಿಲ್ಲಿಸಿದ್ದಲ್ಲದೆ ಯುವಕ ಯುವತಿಯರನ್ನ ಅಶ್ಲೀಲವಾಗಿ ಬೈದಿದ್ದಾರೆ ಅಂತ ಕೂಡ ದೂರದಾಗಿತ್ತು ಏನು ವಿಚಾರ ತಿಳಿದು ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಿದ್ದಾರೆ ಈ ಸಂಬಂಧ ಪ್ರತಿಕ್ರಿಯೆ ಕೊಟ್ಟಿರೋ ಮಂಗಳೂರು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಯಾವುದೇ ಪಬ್ ಅಟ್ಯಾಕ್ ಆಗಿಲ್ಲ ರಾತ್ರಿ ಹತ್ತೊಂದೆರಡು ಮಂದಿ ಪಬ್ ಮುಂದೆ ಜಮಾಯಿಸಿದ್ರು ಪಬ್ ಒಳಗೆ ಅಪ್ರಾಪ್ತರು ಮದ್ಯ ಸೇವನೆ ಮಾಡುತ್ತಿದ್ದಾರೆ ಅನ್ನೋ ಆರೋಪ ಅವರದಾಗಿತ್ತು ಈ ಬಗ್ಗೆ ಬೌನ್ಸರ್ ಜೊತೆಗೆ ಭಜರಂಗ್ಗಳ ಯುವಕರು ಮಾತನಾಡಿದ್ರು ಬಳಿಕ ಪಬ್ ಒಳಗಿದ್ದ ವಿದ್ಯಾರ್ಥಿಗಳನ್ನ ಹೊರಕ್ಕೆ ಕಳಿಸಲಾಗಿದೆ ಇಲ್ಲಿ ಯಾವುದೇ ದೈಹಿಕ ಹಲ್ಲೆ ಅಥವಾ ದಾಳಿ ಆಗಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ ಯಾರು ಈ ಬಗ್ಗೆ ದೂರನ್ನ ಕೂಡ ಕೊಟ್ಟಿಲ್ಲ ದೂರು ಕೊಟ್ಟರೆ ಪ್ರಕರಣ ದಾಖಲು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅಂದ ಹಾಗೆ ಈ ಹಿಂದೆ ಅಂದ್ರೆ ಎರಡು ಸಾವಿರದ ಒಂಬತ್ತರಲ್ಲಿ ಇದೇ ರೀತಿ ಪಬ್ ಮೇಲೆ ಶ್ರೀರಾಮ ಸೇನೆ ಕಾರ್ಯಕರ್ತರು ಮುತಾಲಿಕ್ರ ಸಂಘಟನೆ ಇವರು ದಾಳಿ ಮಾಡಿ ಅಲ್ಲಿದ್ದ ಯುವತಿಯರ ಮೇಲೆ ಹಲ್ಲೆ ಮಾಡಿದ್ದು ದೇಶಾದ್ಯಂತ ಭಾರಿ ಸುದ್ದಿಯಾಗಿತ್ತು ಮಂಡ್ಯದ ಬೇಬಿ ಬೆಟ್ಟ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನ ಪ್ರಮೋದಾ ದೇವಿ ಒಡೆಯರ್ ಪ್ರತಿಕ್ರಿಯಿಸಿದ್ದಾರೆ ಸಾವಿರದ ಒಂಬೈನೂರ ಐವತ್ತರ ಕಾಲದಿಂದ ಆ ಬೆಟ್ಟದ ಸಾವಿರದ ಆರುನೂರ ಐವತ್ತು ಎಕರೆ ಜಾಗ ನಮ್ಮದು ಭಾರತ ಸರ್ಕಾರದೊಂದಿಗೆ ಮೈಸೂರು ಸಂಸ್ಥಾನ ಮಾಡಿಕೊಂಡ ಆಸ್ತಿ ಹಂಚಿಕೆಯ ಒಪ್ಪಂದದ ಪತ್ರದಲ್ಲಿ ಬೇಬಿ ಬೆಟ್ಟ ಇದೆ ಇದು ಅರಮನೆಯ ಆಸ್ತಿ ಇದರಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡುವುದು ಸರಿಯಲ್ಲ ಟ್ರಯಲ್ ಬ್ಲಾಸ್ಟ್ಗೆ ತಜ್ಞರು ಜಾಗ ಗುರುತಿಸ್ಕೋಬೇಕು ಅಂತ ಪ್ರಮೋದಾದೇವಿ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಧಿಕಾರಿಗೆ ಪತ್ರ ಕೂಡ ಬರೆದಿದ್ದಾರೆ ಅಲ್ಲದೆ ಈ ಸರ್ಕಾರ ರಾಜ ಮನೆತನಗಳನ್ನು ಸರಿಯಾಗಿ ನಡೆಸ್ಕೋತಾ ಇಲ್ಲ ನಾವೇನು ಯಾರ್ದು ಆಸ್ತಿ ಕಬಡಿಸೋಕೆ ಹೊರಟಿದ್ದೇವೆ ಅನ್ನೋ ರೀತಿ ನಡೆದುಕೊಳ್ಳಲಾಗ್ತಾ ಇದೆ ಇದು ಸರ್ಕಾರಗಳು ನಮಗೆ ಕೊಡ್ತಿರೋ ಕಿರುಕುಳ ದೇಶದ ಬೇರೆ ಯಾವ ರಾಜ ಮನೆತನಗಳಿಗೂ ಆಸ್ತಿ ವಿಚಾರದಲ್ಲಿ ಅಲ್ಲಿನ ಸರ್ಕಾರಗಳು ಇಷ್ಟು ತೊಂದರೆ ಕೊಟ್ಟಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು ಬಾಕಿ ಇರೋ ಹೊತ್ತಲ್ಲಿ ಪ್ರತಿಪಕ್ಷ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಾಳಾಗ ಜೋರಾಗಿದೆ ಇದರ ನಡುವೆ ಬಹಿರಂಗವಾಗಿಯೇ ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ಮುಂದಿನ ಸಿಎಂ ಸಿದ್ದರಾಮಯ್ಯ ಅಂತ ಹೇಳಿದರು ಇದೇ ವೇಳೆ ಒಕ್ಕಲಿಗ ಸಮುದಾಯ ನಂಬಿಕೊಂಡ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲ್ಲ ಒಕ್ಕಲಿಗ ಸಮುದಾಯಕ್ಕಿಂತಲೂ ಮುಸ್ಲಿಮರ ವೋಟ್ ಜಾಸ್ತಿ ಇದೆ ಅಂತ ಹೇಳೋ ಮೂಲಕ ವಿವಾದವನ್ನು ಸೃಷ್ಟಿ ಮಾಡಿದರು ಇದಕ್ಕೆ ಎಲ್ಲ ಕಡೆ ವ್ಯಾಪಕ ಆಕ್ರೋಶ ವ್ಯಕ್ತ ಆಗಿತ್ತು ಜಮೀರ್ ಸಮುದಾಯದ ಹತ್ತಿರ ಕ್ಷಮೆ ಕೇಳಬೇಕು ಅಂತ ಇದ್ದಿತ್ತು ಇದೀಗ ಈ ಬಗ್ಗೆ ಮಾತಾಡಿರೋ ಜಮೀರ್ ನಾನು ಒಕ್ಕಲಿಗರ ಜೊತೆಯಲ್ಲೇ ಬೆಳೆದವನು ನನ್ನ ರಾಜಕೀಯ ಗುರು ದೇವೇಗೌಡರು ನಾನು ರಾಜಕೀಯಕ್ಕೆ ಬರೋಕೆ ಆದಿಚುಂಚನಗಿರಿ ಮಠದ ಸ್ವಾಮೀಜಿ ಸ್ವಾಮೀಜಿ ದಾರಿ ತೋರಿಸಿದ್ರು ಅಂತ ಹೇಳಿದ್ದೀನಿ ಅಂತ ವಿವಾದಕ್ಕೆ ತೇಪೆ ಹಚ್ಚೋ ಪ್ರಯತ್ನ ಮಾಡಿದ ಜಮೀರ್ ಅಹಮದ್ ಖಾನ್ ಪಾಕಿಸ್ತಾನಿ ನುಸುಳುಕೋರರ ಹುಟ್ಟಡಗಿಸಿ ಭಾರತೀಯ ಯೋಧರು ವಿಜಯ ಪತಾಕೆ ಹಾರಿಸಿದ ಕಾರ್ಗಿಲ್ ವಿಜಯೋತ್ಸವವನ್ನು ಇಂದು ದೇಶದ ಮೂಲೆ ಮೂಲೆಯಲ್ಲೂ ಆಚರಿಸಲಾಗಿದೆ ಈ ಕದನದಲ್ಲಿ ಪ್ರಾಣ ಕಳೆದುಕೊಂಡ ವೀರ ಯೋಧರಿಗೆ ನಮನ ಸಲ್ಲಿಸೋಕೆ ಲಡಾಖ್ನ ಡ್ರಾಸ್ನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಮಾತನಾಡಿದ್ದು ಭಾರತ ಬಲಿಷ್ಠ ಮತ್ತು ಆತ್ಮವಿಶ್ವಾಸದ ರಾಷ್ಟ್ರವಾಗಿ ಮಾರ್ಪಟ್ಟಿದೆ ತನ್ನ ಜನರ ಭೂಭಾಗದ ಮೇಲೆ ಬೀಳೋ ಕೆಟ್ಟ ಕಣ್ಣುಗಳನ್ನು ನಿಗ್ರಹಿಸೋಕೆ ರೆಡಿಯಾಗಿದೆ ಅಂತ ಹೇಳಿದ್ದಾರೆ ಏನು ನೂತನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದಲ್ಲಿ ಮಾಡಿದ ಹುತಾತ್ಮರಿಗೆ ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ ಈ ವೇಳೆ ಕಾರ್ಗಿಲ್ ವಿಜಯ ದಿವಸ್ ನಮ್ಮ ಸಶಸ್ತ್ರ ಪಡೆಗಳ ಅಸಾಧಾರಣ ಶೌರ್ಯ ಮತ್ತು ಸಂಕಲ್ಪದ ಸಂಕೇತ ಅಂತ ಹೇಳಿರೋ ರಾಷ್ಟ್ರಪತಿ ಪ್ರಾಣ ಅರ್ಪಿಸಿದ ಎಲ್ಲ ವೀರ ಸೈನಿಕರಿಗೆ ನಮನಗಳನ್ನು ಸಲ್ಲಿಸಿದ್ದಾರೆ ಇತ್ತ ಪ್ರಧಾನಿ ಮೋದಿ ಕೂಡ ದೇಶದ ಎಲ್ಲ ವೀರ ಪುತ್ರರಿಗೆ ವಂದನೆ ಸಲ್ಲಿಸಿದ್ದಾರೆ ಕಾರ್ಗಿಲ್ ವಿಜಯ ದಿವಸ್ ಭಾರತೀಯರ ಹೆಮ್ಮೆ ಮತ್ತು ವೈಭವದ ಸಂಕೇತ ಈ ಸಂದರ್ಭದಲ್ಲಿ ಮಾತೃಭೂಮಿಯ ರಕ್ಷಣೆಯಲ್ಲಿ ತಮ್ಮ ಶೌರ್ಯ ಮೆರೆದ ಎಲ್ಲ ವೀರ ಸೈನಿಕರಿಗೆ ವಂದನೆ ಅಂತ ಹೇಳಿದ್ದಾರೆ ಸ್ನೇಹಿತರೇನು ಕಾರ್ಗಿಲ್ಗೆ ಸಂಬಂಧಪಟ್ಟ ಹಾಗೆ ವಿಶೇಷ ವರದಿಯನ್ನು ಪಬ್ಲಿಷ್ ಮಾಡಿದ್ದೀವಿ ಕಾರ್ಗಿಲ್ನ ಕೆಲವೊಂದಷ್ಟು ಅಚ್ಚರಿಯ ಕಥೆಗಳು ಒಂದಷ್ಟು ಅಪರೂಪದ ಸಂಗತಿಗಳು ಎಲ್ಲೂ ಕೂಡ ಜಾಸ್ತಿ ಚರ್ಚೆ ಆಗದಂಥ ವಿಚಾರಗಳು ಆ ವರದಿಯಲ್ಲಿವೆ ಈ ವಿಡಿಯೋ ಅಂತ್ಯದಲ್ಲಿ ಆ ವಿಡಿಯೋ ಲಿಂಕ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀವಿ ಕ್ಲಿಕ್ ಮಾಡುವ ಮೂಲಕ ಆ ವಿಡಿಯೋ ಐಕಾನ್ ಮೇಲೆ ನೀವು ಆ ವಿಡಿಯೋವನ್ನು ನೋಡಬಹುದು ದೇಶದ ಬಹು ನಿರೀಕ್ಷಿತ ಫೈವ್ ಜಿ ತರಂಗಾಂತರಗಳ ಹಂಚಿಕೆಯ ಬಿಡ್ಡಿಂಗ್ ಇವತ್ತು ಆರಂಭ ಆಗಿದೆ ಜಗತ್ತಿನ ಟಾಪ್ ಲಿಸ್ಟ್ ಶ್ರೀಮಂತರ ಪಟ್ಟಿಯಲ್ಲಿರುವ ಭಾರತದ ಉದ್ಯಮಿಗಳ ನಡುವೆ ಪೈಪೋಟಿ ಇದೆ ಈ ಡಿಜಿಟಲ್ ಯುಗದಲ್ಲಿ ತಮ್ಮ ಪ್ರಾಬಲ್ಯ ಸಾಧಿಸೋಕೆ ದೇಶದ ನಂಬರ್ ಒನ್ ಕುಬೇರರು ಅನಿಸ್ಕೊಂಡಿರುವ ಮುಖೇಶ್ ಅಂಬಾನಿ ಗೌತಮ್ ಆದಾನಿ ಕೂಡ ಇದ್ದಾರೆ ಗೌತಮ್ ಆದಾನಿಯನ್ನು ಅಂಬಾನಿಗೆ ಟಕ್ಕರ್ ಕೊಡ್ತಾ ಇಲ್ಲ ಅವ್ರ ಕಂಪನಿಗೆ ಬೇಕಾಗಿರಷ್ಟು ಕಂಪನಿಯ ಆಂತರಿಕ ಬಳಕೆಗೆ ಬೇಕಾದಷ್ಟು ಒಂದಷ್ಟು ತರಂಗಾಂತರ ಖರೀದಿ ಮಾಡೋಕ್ಕೆ ಗೌತಮ್ ಆದಾನಿ ಬಂದಿದ್ದಾರೆ ಅಂಬಾನಿಯ ರಿಲಯನ್ಸ್ ಜಿಯೋ ಇನ್ಫೋಕಾಮ್ ಹರಾಜು ಪೂರ್ವ ಠೇವಣಿಗಾಗಿ ಈಗಾಗಲೇ ಅತ್ಯಧಿಕ ಮೊತ್ತ ಇಟ್ಟಿದೆ ಡೆಪಾಸಿಟ್ ಇಟ್ಟಿದ್ದಾರೆ ಇಂದು ಆರಂಭ ಆಗಿರೋ ಹರಾಜು ಅಲ್ಲಿ ತುಂಬಾ ಆಕ್ರಮಣಕಾರಿಯಾಗಿ ರಿಲಯನ್ಸ್ ಜಿಯೋ ಮುನ್ನುಗ್ತಾ ಇದೆ ಮೊದಲ ದಿನದ ಬಿಡ್ಡಿಂಗ್ ಇವತ್ತು ಆಗಿದ್ದು ಸಂಜೆ ಆರು ಗಂಟೆಗೆ ಕ್ಲೋಸ್ ಆಗಿದೆ ಒಟ್ಟು ನಾಲ್ಕು ರೌಂಡ್ಗಳ ಬಿಡ್ಡಿಂಗ್ ನಡೆದಿದೆ ಮುಂದಿನ ರೌಂಡ್ಸ್ ನಾಳೆ ನಡೆಯುತ್ತೆ ಜೊತೆಗೆ ಸುನಿಲ್ ಮಿತ್ತಲ್ ನೇತೃತ್ವದ ಭಾರತೀಯ ಏರ್ಟೆಲ್ ಮತ್ತು ವಡಾಫೋನ್ ಐಡಿಯಾ ಕೂಡ ಬಿಡ್ನಲ್ಲಿರೋ ಇತರ ಪ್ರಮುಖ ಕಂಪನಿಗಳು ಒಂದು ಅಂದಾಜಿನ ಪ್ರಕಾರ ತರಂಗಾಂತರಗಳ ಹರಾಜಿನಿಂದ ಕೇಂದ್ರ ಸರ್ಕಾರಕ್ಕೆ ಸುಮಾರು ಒಂದೂವರೆ ಲಕ್ಷ ಕೋಟಿಯಿಂದ ಹತ್ತ ಎರಡು ಲಕ್ಷ ಕೋಟಿ ವರೆಗೂ ಕೂಡ ಬರಬಹುದು ಅಂತ ಲೆಕ್ಕಾಚಾರ ಹಾಕಲಾಗಿದೆ ರಾಜ್ಯಸಭೆಯ ಕಲಾಪಕ್ಕೆ ಅಡ್ಡಿ ಉಂಟು ಮಾಡಿದ್ದ ಹತ್ತೊಂಬತ್ತು ವಿರೋಧ ಪಕ್ಷದ ಸಂಸದರನ್ನ ಒಂದು ವಾರದ ಮಟ್ಟಿಗೆ ಸಸ್ಪೆಂಡ್ ಮಾಡಲಾಗಿದೆ ಅಂದಹಾಗೆ ನಿನ್ನೆ ಲೋಕಸಭೆಯಿಂದಲೂ ನಾಲ್ಕು ಸಂಸದರನ್ನ ಒಂದು ದಿನದ ಮಟ್ಟಿಗೆ ಸಸ್ಪೆಂಡ್ ಮಾಡಲಾಗಿತ್ತು ಪೂರ್ವ ಮತ್ತು ಪಶ್ಚಿಮ ಜರ್ಮನಿ ಏಕೀಕರಣಗೊಂಡಂತೆ ಭಾರತದೊಂದಿಗೆ ಬಾಂಗ್ಲಾ ಮತ್ತು ಪಾಕಿಸ್ತಾನ ಕೂಡ ಮತ್ತೆ ವಿಲೀನ ಆಗಬೇಕು ಅಂತ ಹರಿಯಾಣ ಸಿಎಂ ಮನೋಹರ್ ಲಾಲ್ ಖಟರ್ ಹೇಳಿದ್ದಾರೆ ಇಲ್ಲಿನ ಗುರುಗ್ರಾಮ್ನಲ್ಲಿ ಬಿಜೆಪಿಯ ಮೂರು ದಿನದ ತರಬೇತಿ ಕ್ಯಾಂಪ್ ಅನ್ನು ಉದ್ಘಾಟಿಸಿ ಮಾತನಾಡುವಾಗ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಪೂರ್ವ ಮತ್ತು ಪಶ್ಚಿಮ ಒಂದಾಗುತ್ತೆ ಅಂತ ಆದರೆ ಬಾಂಗ್ಲಾ ಮತ್ತು ಪಾಕಿಸ್ತಾನ ಕೂಡ ಭಾರತದಲ್ಲಿ ವಿಲೀನ ಆಗೋದು ಸಾಧ್ಯ ಸಾವಿರದ ಒಂಬೈನೂರ ನಲವತ್ತೇಳರ ದೇಶ ವಿಭಜನೆ ತುಂಬಾ ನೋವಿನಿಂದ ಕೂಡಿತ್ತು ಧರ್ಮಗಳ ಆಧಾರದ ಮೇಲೆ ವಿಭಜನೆ ಮಾಡಲಾಗಿದೆ ಭಾರತ ತನ್ನ ನೆರೆಯ ದೇಶಗಳೊಂದಿಗೆ ಒಳ್ಳೆ ಸಂಬಂಧ ಬಯಸುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇಶದಲ್ಲಿ ಮಂಕಿ ಪಾಕ್ಸ್ ಪ್ರಕರಣಗಳು ಒಂದೊಂದೇ ವರದಿಯಾಗುತ್ತಿದ್ದ ಹಾಗೆ ಸೀರಂ ಇನ್ಸ್ಟಿಟ್ಯೂಟ್ ನ ಮುಖ್ಯಸ್ಥ ಅಡಾರ್ ಪುನಾವಾಲಾ ಲಸಿಕೆ ಕುರಿತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮ ಕಂಪನಿಯ ಫಂಡ್ ಅನ್ನೇ ಬಳಸಿ ಡೆನ್ಮಾರ್ಕ್ನ ಸ್ಮಾಲ್ ಪಾಕ್ಸ್ ಲಸಿಕೆಯನ್ನು ಖರೀದಿ ಮಾಡೋಕೆ ಮುಂದಾಗಿದ್ದೇವೆ ಈ ಬಗ್ಗೆ ಒಪ್ಪಂದಕ್ಕೆ ಸೈನ್ ಹಾಕಿದ ಮೇಲೆ ಇನ್ನೂ ಕೆಲವು ತಿಂಗಳಲ್ಲಿ ಲಸಿಕೆ ಭಾರತಕ್ಕೆ ಬರುತ್ತೆ ಸದ್ಯಕ್ಕೆ ಕೆಲವು ಲಕ್ಷಗಳಷ್ಟು ಲಸಿಕೆಯನ್ನ ಸ್ಟಾಕ್ ಮಾಡಿ ಇಟ್ಕೋಬೇಕು ನಾನು ನನ್ನ ಸ್ವಂತ ರಿಸ್ಕ್ ನಲ್ಲಿ ಲಸಿಕೆಗಳನ್ನ ಆಮದು ಮಾಡಿಕೊಳ್ಳೋಕೆ ಮುಂದಾಗಿದ್ದೀನಿ ಅಂತ ಹೇಳಿದ್ದಾರೆ ಅಂದ ಹಾಗೆ ಇತ್ತೀಚೆಗೆ ಡೆನ್ಮಾರ್ಕ್ನ ಸ್ಮಾಲ್ ಪಾಕ್ಸ್ ಲಸಿಕೆಯನ್ನ ಪಾಕ್ಸ್ ಸೋಂಕಿನ ವಿರುದ್ಧವೂ ಬಳಸೋಕೆ ಯುರೋಪಿಯನ್ ಯೂನಿಯನ್ ಅನುಮತಿಯನ್ನು ಕೊಟ್ಟಿತ್ತು ರಾಜಕಾರಣದಲ್ಲಿ ರಾಜಕಾರಣಿಗಳು ನಾನಾ ರೀತಿಯಲ್ಲಿ ಭಾಷಣವನ್ನ ಮಾಡ್ತಾರೆ ಮಮತಾ ಬ್ಯಾನರ್ಜಿ ಕೆಲವೊಂದ್ಸಲಿ ಭಾಷಣ ಮಾಡೋದು ಹೆಂಗಿರುತ್ತೆ ಅಂದ್ರೆ ಯಾವುದೇ ಫ್ಯಾಂಟಸಿ ಪಿಕ್ಚರ್ ತರ ಇರುತ್ತೆ ಈಗ ಏನು ಹೇಳಿದಾಗ ಗೊತ್ತಾ ಮಹಾರಾಷ್ಟ್ರ ಆಯಿತು ಈಗ ಬಂಗಾಳದ ಮೇಲೆ ಬಿಜೆಪಿ ಕಣ್ಣು ಹಾಕಿದೆ ಬಿಜೆಪಿ ಇಲ್ಲಿಗೆ ಬರೋಕೆ ಸಾಧ್ಯ ಆಗಲ್ಲ ಹಾಗೊಮ್ಮೆ ಬರೋಕೆ ಪ್ರಯತ್ನ ಮಾಡಿದ್ರೆ ಬಂಗಾಳ ಕೊಲ್ಲಿಯ ಮೊಸಳೆಗಳು ನಿಮ್ಮನ್ನ ಕಚ್ಚು ನುಂಗ್ ಅಂತ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಬಿಜೆಪಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ತಮ್ಮ ಸಚಿವ ಸಂಪುಟದ ಪಾರ್ಥ ಚಟರ್ಜಿಯನ್ನು ಇಡಿ ಅಧಿಕಾರಿಗಳು ಬಂಧಿಸಿ ತನಿಖೆಗೊಳಪಡಿಸಿದಾರಲ್ಲ ಈ ಬಗ್ಗೆ ಮಾತಾಡಿರುವ ಅವರು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವ ಆಸ್ಪತ್ರೆಯಲ್ಲಿ ಯಾಕೆ ಪರೀಕ್ಷೆ ಮಾಡಬೇಕು ನಿಮ್ಮ ಉದ್ದೇಶ ಏನು ಇದು ಬಂಗಾಳದ ಜನರಿಗೆ ಮಾಡಿದ ಅಪಮಾನ ಅಲ್ವಾ ಸೆಂಟ್ರಲ್ ಗವರ್ನಮೆಂಟ್ ಫುಲ್ ಇನ್ನೋಸೆಂಟ್ ರಾಜ್ಯಗಳು ಮಾತ್ರ ಕಳ್ಳರು ಅಲ್ವಾ ರಾಜ್ಯಗಳು ಇರೋ ಕಾರಣಕ್ಕೆ ನೀವಿದ್ದೀರಿ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಅಲ್ಲದೆ ಈ ಬಾರಿ ಹೋರಾಟ ಮಾಡೋಕೆ ಮಹಾರಾಷ್ಟ್ರಕ್ಕೆ ಸಾಧ್ಯ ಆಗಿಲ್ಲ ಮಹಾರಾಷ್ಟ್ರದ ಬಳಿಕ ಛತ್ತೀಸ್ಗಢ ಜಾರ್ಖಂಡ್ ಆಮೇಲೆ ಬಂಗಾಳ ಅಂತ ಹೇಳ್ತಿದ್ದಾರೆ ಇಲ್ಲಿಗೆ ಬರೋಕೆ ಪ್ರಯತ್ನ ಪಟ್ಟರೆ ಬಂಗಾಳ ಕೊಲ್ಲಿಯ ಮೊಸಳೆಗಳು ನಿಮ್ಮನ್ನ ಕಚ್ಚಿ ತಿಂದುಬಿಡ್ತವೆ ಸುಂದರ್ ಬನ್ಸ್ನಲ್ಲಿರೋ ನಲ್ಲಿರೋ ಟೈಗರ್ಸ್ ನಿಮ್ಮನ್ನ ದಾಳಿ ನಿಮ್ಮ ಮೇಲೆ ಉತ್ತರ ಬಂಗಾಳದಲ್ಲಿರೋ ಆನೆಗಳು ನಿಮ್ಮ ಮೇಲೆ ಹತ್ತು ಬಿಡ್ತವೆ ಅಂತ ಫುಲ್ ಒಂದು ಚಿತ್ರಕಥೆಯನ್ನು ತೆರೆದಿಟ್ಟಿದ್ದಾರೆ ಮಮತಾ ಬ್ಯಾನರ್ಜಿ ಇತ್ತ ಶಿಕ್ಷಕರ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೋರ್ವ ಟಿಎಂಸಿ ಶಾಸಕ ಮಾಣಿಕ್ ಭಾಚಾರ್ಯಗೆ ಇಡಿ ಸಮನ್ಸ್ ಜಾರಿ ಮಾಡಿದೆ ಇನ್ನು ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಫಾರೂಕ್ ಅಬ್ದುಲ್ಲಾ ವಿರುದ್ಧ ಇಡಿ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದೆ ಜಮ್ಮು ಕಾಶ್ಮೀರ ಕ್ರಿಕೆಟ್ ಸಂಸ್ಥೆ ಜೆ ಕೆಸಿಎನಲ್ಲಿ ಅಕ್ರಮ ಹಣ ವರ್ಗಾವಣೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಶ್ರೀನಗರ ಕೋರ್ಟ್ನಲ್ಲಿ ಈ ಆರೋಪ ಪಟ್ಟಿ ಸಲ್ಲಿಸಲಾಗಿದೆ ಇನ್ನು ಫಾರೂಕ್ ಅಬ್ದುಲ್ಲಾ ಮತ್ತು ಇತರರಿಗೆ ಕೋರ್ಟ್ ಮುಂದೆ ಹಾಜರಾಗೋಕೆ ನಿರ್ದೇಶನ ಮಾಡಲಾಗಿದೆ ಅಂದಹಾಗೆ ಅಬ್ದುಲ್ಲಾ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಜಮ್ಮು ಕಾಶ್ಮೀರ ಕ್ರಿಕೆಟ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿದ್ದರು ಈ ವೇಳೆ ನಡೆದ ಅಕ್ರಮಗಳ ಬಗ್ಗೆ ಇಡಿ ತನಿಖೆ ಇದೆ ಗುಜರಾತ್ನ ಅಹಮದಾಬಾದ್ ಮತ್ತು ಬೊಟಾಡ್ ಜಿಲ್ಲೆಯ ಹಳ್ಳಿಗಳಲ್ಲಿ ನಕಲಿ ಮದ್ಯ ಕುಡಿದು ಸಾವನ್ನಪ್ಪದವರ ಸಂಖ್ಯೆ ಇಪ್ಪತ್ತೆಂಟಕ್ಕೆ ಏರಿಕೆಯಾಗಿದೆ ನಲವತ್ತು ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆ ಪಡಿತಾ ಇದ್ದಾರೆ ಗುಜರಾತ್ ನಲ್ಲಿ ಮದ್ಯ ತಯಾರಿಸುವುದು ಮಾರಾಟ ಮಾಡುವುದು ಅದರ ಸೇವನೆ ಎಲ್ಲವೂ ಕೂಡ ನಿಷಿದ್ಧ ಇದೆ ಅಲ್ಲಿ ಅದರಿಂದ ಕಳ್ಳಬಟ್ಟಿ ಕಾಟ ಜಾಸ್ತಿ ಆಗಿದೆ ಗ್ರಾಮಗಳಲ್ಲಿ ಈ ರೀತಿ ಕಳ್ಳಬಟ್ಟಿ ಮಾರಾಟ ಮಾಡುತ್ತಿದ್ದ ಕೆಲವರನ್ನ ಪೊಲೀಸರಿಗಾಗಲೇ ಬಂಧಿಸಿದ್ದಾರೆ ಕೂಡ ತಮಿಳುನಾಡಿನಲ್ಲಿ ವಿದ್ಯಾರ್ಥಿನಿರು ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಕರಣ ಕಂಟಿನ್ಯೂ ಆಗ್ತಾ ಇದೆ ನಿನ್ನೆ ಕೂಡ ನ್ಯೂಸ್ ಹೇಳಿದ್ವಿ ಇವತ್ತು ಮತ್ತೆ ಅಲ್ಲಿನ ಕಡಲೂರು ಅನ್ನೋ ಕಡೆ ವಿದ್ಯಾರ್ಥಿನಿಯೊಬ್ಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಕಳೆದ ಎರಡು ವಾರದಲ್ಲಿ ಇದು ಮತ್ತೊಂದು ಮೂರನೇ ಪ್ರಕರಣ ಇದು ಈಕೆ ಇಲ್ಲಿನ ಸಕ್ತಿ ಮ್ಯಾಟ್ರಿಕ್ಯುಲೇಷನ್ ಅಂಡ್ ಸೆಕೆಂಡರಿ ಸ್ಕೂಲ್ ವಿದ್ಯಾರ್ಥಿನಿಯಾಗಿದ್ದು ನಾಲ್ಕು ಪೇಜ್ನ ಮರಣ ಪತ್ರ ಕೂಡ ಸಿಕ್ಕಿದೆ ಅಂತ ಪೊಲೀಸರು ಹೇಳಿದ್ದಾರೆ ಅದರಲ್ಲಿ ಆಕೆಯ ಪೋಷಕರು ಆಕೆ ಮೇಲೆ ಇಟ್ಟ ಐಎಸ್ ಆಸೆಯನ್ನು ಪೂರೈಸೋಕೆ ನನಗೆ ಸಾಮರ್ಥ್ಯ ಇಲ್ಲ ಅಂತ ಬರೆದಿದ್ದಾಳೆ ಅಂದ್ಹೆ ನಿನ್ನೆಯಷ್ಟೇ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿನಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಬಾಲಿವುಡ್ ನಟ ರಣವೀರ್ ಸಿಂಗ್ ಇತ್ತೀಚೆಗೆ ಬೆತ್ತಲೆ ಫೋಟೋ ಶೂಟ್ ಮಾಡಿ ದೊಡ್ಡ ಪ್ರಮಾಣದಲ್ಲಿ ವಿವಾದಕ್ಕೊಳಗಾಗಿದ್ರು ಎಲ್ರಿವರಿಗೆ ರಣವೀರ್ ಸಿಂಗ್ ಅಲ್ಲ ಇದು ನ್ಯವೀರ್ ಸಿಂಗ್ ಅಂತ ಕೂಡ ಕಾಲಿಡಿದ್ರು ರಣವೀರ್ ಸಿಂಗ್ ವಿರುದ್ಧ ಸಾಕಷ್ಟು ಜನ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು ಈಗ ಎನ್ ನಟನ ವಿರುದ್ಧ ದೂರು ದಾಖಲೆ ಮಾಡಿದೆ ಅದರಲ್ಲಿ ರಣವೀರ್ ಸಿಂಗ್ ರ ಈ ಫೋಟೋ ನಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗಿದೆ ಮಹಿಳೆಯರ ಘನತೆಗೆ ಕುಂದುಂಟಾಗಿದೆ ಈ ರೀತಿ ಏನಿದೆ ಬೆತ್ತಲೆ ಮಾಡಿಲ್ಲ ಫೋಟೋ ಹಾಕೋದೆಲ್ಲ ಕಡೆ ಸರಿ ಇಲ್ಲ ಇದು ಅಂತ ಹೇಳಿ ಕಂಪ್ಲೇಂಟ್ ಅನ್ನ ಕೊಡ್ಲಾಗಿದೆ ಜೊತೆಗೆ ಎಷ್ಟೋ ಜನ ಸೌತ್ನವರು ಕೆಜಿಎಫ್ ಮಾಡಿದ್ರು ಆರ್ 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 ಮಾಡಿದ್ರು ಬಾಹುಬಲಿ ಮಾಡಿದ್ರು ಪುಷ್ಪ ಮಾಡಿದ್ರು ಇವರೇನು ಮಾಡೋಕ್ಕಾಗಿಲ್ಲ ಅಂತ ಲಾಸ್ಟಿಗೆ ಇದನ್ನು ಮಾಡಿದ್ದಾರೆ ಅಂತ ಹೇಳಿ ಕಾಲೆಳೆದಿದ್ದಾರೆ ಕೂಡ ಹೊಸದಾಗಿ ಆಯ್ಕೆಯಾಗಿರೋ ಲಂಕಾ ಅಧ್ಯಕ್ಷ ರನಿಲ್ ವಿಕ್ರಮಾಸಿಂಗ್ಯಾ ಅವರಿಗೆ ಪ್ರಧಾನಿ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ ಜೊತೆಗೆ ದ್ವೀಪ ರಾಷ್ಟ್ರದ ಜನರು ಬಯಸ್ತಿದ್ದಾರೆ ಪೊಲಿಟಿಕಲ್ ಸ್ಟೆಬಿಲಿಟಿ ಬೇಕು ಅಂದ್ರೆ ಆ ರಾಜಕೀಯ ಸ್ಥಿರತೆ ಬೇಕು ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ನೀವು ಕ್ರಮ ಕೈಗೊಳ್ಳಿ ಪ್ರಜಾಸತ್ತಾತ್ಮಕವಾಗಿ ಪ್ರಯತ್ನ ಪಡಿ ಭಾರತ ಬೆಂಬಲ ಕೊಡೋದನ್ನು ಮುಂದುವರೆಸುತ್ತೆ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ ಏನೋ ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ ನಾನೂರ ತೊಂಬತ್ತೆಂಟು ಅಂಕ ಇಳಿಕೆ ಕಂಡು ಐವತ್ತೈದು ಸಾವಿರದ ಅರವತ್ತೆಂಟರಲ್ಲಿ ದಿನದ ವಹಿವಾಟು ಅಂತ್ಯಗೊಳಿಸಿದೆ ನಿಫ್ಟಿ ನೂರ ಅಂಕ ಇಳಿಕೆ ಕಂಡು ಹದಿನಾರು ಸಾವಿರದ ಎಂಬಾಗಿದೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಯಾವುದೇ ಬದಲಾವಣೆ ಇಲ್ಲ ಎಪ್ಪತ್ತೊಂಬತ್ತು ರೂಪಾಯಿ ಎಪ್ಪತ್ತೆಂಟು ಪೈಸೆಯಲ್ಲಿ ಸ್ಥಿರ ಆಗಿದೆ ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನೂರ ಐವತ್ತೊಂದು ರೂಪಾಯಿ ಇಳಿಕೆಯಾಗಿ ಐವತ್ತು ಸಾವಿರದ ಅರವತ್ತಾಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನೂರ ಮೂವತ್ತ್ ರೂಪಾಯಿ ಇಳಿಕೆಯಾಗಿ ನಲವತ್ತಾರು ಸಾವಿರದ ಒಂದು ಕೆಜಿ ಬೆಳ್ಳಿ ಬೆಲೆ ಐನೂರ ಎಪ್ಪತ್ತೆರಡು ರೂಪಾಯಿ ಇಡಿಕೆಯಾಗಿ ಐವತ್ನಾಲ್ಕು ಸಾವಿರದ ನೂರ ಐವತ್ತೈದಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ ಮಗ ಡಾಟ್ ಕಾಮ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ